ಚಿಲುಮೆ ಸಂಸ್ಥೆಯಿಂದ ಅಕ್ರಮ ಡಾಟಾ ಸಂಗ್ರಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಜೆಡಿಎಸ್ ನಾಯಕರು ಕೂಡ ಪ್ರತಿಭಟನೆ ಮಾಡ್ತಾರೆ. ನಿನ್ನಷ್ಟೇ ಮಾತಾಡಿದ್ರು, ಇದೇನು ಜೆಡಿಎಸ್ಗೆ ಸಂಬಂಧಪಡಲ್ವಾ, ಆಮ್ ಆದ್ಮಿ ಪಾರ್ಟಿಗೆ ಸಂಬಂಧಪಡಲ್ವಾ, ಕೆಆರ್ಎಸ್ ಪಾರ್ಟಿಗೆ ಸಂಬಂಧಪಡಲ್ವಾ ಅಂತ ನಿನ್ನೆಯಷ್ಟೇ ನಾವು ಮಾತಾಡಿದ್ವಿ. ಪ್ರತಿಯೊಬ್ಬರ ವಿಚಾರ ಇದು, ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತಲ್ಲ, ಮತದಾರನ ವಿಚಾರ ಇದು. ಯಾಕೆ ಜೆಡಿಎಸ್ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ, ಯಾಕೆ ಆಮ್ ಆದ್ಮಿ ನಿರ್ಲಕ್ಷ್ಯವನ್ನು ಮಾಡಿದ್ರು ಅಂತ ನಿನ್ನೆ ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ನಾವೇ ಮಾತಾಡಿದ್ವಿ. ಇದಾದ ನಂತರ ಆಮ್ ಆದ್ಮಿ ಪಾರ್ಟಿ ಕೂಡ ಬಂದು ಕಂಪ್ಲೇಂಟ್ ಅನ್ನು ಕೊಟ್ಟರು. ಇದೀಗ ಜೆಡಿಎಸ್ ನಾಯಕರ ಸರದಿ. ಪ್ರತಿಭಟನೆ ಬಳಿಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಜೆಡಿಎಸ್ ನಾಯಕರು ಕೂಡ ದೂರು ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರಿದ್ದಾರೆ, ಶರವಣ ಅವರು ಕೂಡ ಇದ್ದಾರೆ, ಜೆಡಿಎಸ್ನ ನಾಯಕರು. ರಾಜ್ಯ ಚುನಾವಣಾ ಆಯೋಗಕ್ಕೆ ಇಬ್ಬರು ಸೇರಿ ಕಂಪ್ಲೇಂಟ್ ಅನ್ನಲ್ಲಿ ಮಾಡಿದ್ದಾರೆ. ಸಾಕಷ್ಟು ನಾಯಕರು ಕೂಡ ಅಲ್ಲಿ ಬಂದಿದ್ದಾರೆ. ಕಾಂಗ್ರೆಸ್, ಆಮ್ ಆದ್ಮಿ ಬಳಿಕ ಜೆಡಿಎಸ್ ನಾಯಕರು ಕೂಡ ಎಚ್ಚೆತ್ತುಕೊಂಡು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಚಿಲುಮೆ ಸಂಸ್ಥೆ ಮೂಲಕ ಸಮೀಕ್ಷೆ ಮಾಡಿತ್ತು ಸರ್ಕಾರ. ದೂರು ಸಲ್ಲಿಕೆ ವೇಳೆ ಇಬ್ರಾಹಿಂ, ಶರವಣ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ವಿವರವಾಗಿ ಹೇಳಿದ್ದೀವಿ. ನಂಬರ್ ಒನ್, ಈ ಚಿಲುಮೆ ಯಾರು, ಇದಕ್ಕೆ ಕಾರಣ ಏನು? ನಂಬರ್ 2, ಎಷ್ಟು ಲಕ್ಷ ಡಿಲೀಟ್ ಆಗಿದೆ? ಅವ್ರ ಪ್ರಕಾರ 26 ಲಕ್ಷ ಡಿಲೀಟ್ ಆಗಿದೆ. ಅದಕ್ಕೆ 27 ಲಕ್ಷ. ಅವ್ರ ಪ್ರಕಾರ ಕೆಲವರು ಫೋಟೋ ಡಬಲ್ಲು ಮತ್ತು ಇನ್ ಕೆಲವು ಬೇರೆ ಬೇರೆ ಕಾರಣ ಅಂತ ಕೊಟ್ಟಿದ್ದಾರೆ ಡೆತ್. ಬಟ್ ನಾವು ಕುಲ್ಲಂಕುಶವಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮತ್ತು ಅವರ ಜಿಲ್ಲಾ ಆರ್ಒಗಳಿಂದ ಅದನ್ನು ನಾವು ಎನ್ಕ್ವೈರಿ ಮಾಡ್ತಾ ಇದ್ದೇವೆ. ನಂಬರ್ 2, ಈ ಚುನಾವಣಾ ಏನು ವೋಟರ್ ಲಿಸ್ಟ್ ಕೊಡ್ತೀರೋ, ರಿಟರ್ನಿಂಗ್ ಆಫೀಸರ್ಸ್ ಹತ್ರ ಕೊಡೋ ಲಿಸ್ಟು, ನಮ್ಮ ನಿಲ್ಲೋ ಕ್ಯಾಂಡಿಡೇಟಿಗೆ ಕೊಡೋ ಲಿಸ್ಟು, ಎರಡೂ ಒಂದೇ ಆಗಿರಬೇಕು. ನಮಗೊಂದು ಲಿಸ್ಟ್ ಕೊಟ್ಟು ಒಳಗೊಂದು ಲಿಸ್ಟ್ ಕೊಟ್ಟರೆ ನಮ್ಮ ಲಿಸ್ಟಲ್ಲಿ ಹೆಸರಿರುತ್ತೆ, ಒಳಗಿನ ಲಿಸ್ಟಲ್ಲಿ ಹೆಸರಿಲ್ಲ, ಅವನು ಸತ್ತೋಗಿದ್ದಾನೆ, ತೆಗೆದಾಕಿದ್ದಾನೆ. ಹಾಗಾಗಿ ಸಾವಿರಾರು ಮತಗಳು ಮತದಾರರು ವೋಟ್ ಹಾಕಕ್ಕೆ ಬಂದು ವಾಪಸ್ ಹೋಗ್ತಕ್ಕಂಥದ್ದು ಇದೆ. ಆ ಪದ್ಧತಿ ಮುಂದಾಗಬಾರ್ದು, ಅದನ್ನು ಒಪ್ಕೊಂಡಿದ್ದಾರೆ ಅವರು. ಇಲ್ಲ, ಈ ಸಲ ನಾವು ಕ್ಯಾಂಡಿಡೇಟಿಗೆ ಏನು ಲಿಸ್ಟ್ ಕೊಡ್ತೀವೋ ಅದೇ ಲಿಸ್ಟನ್ನು ಆರ್ಒಗೂ ನಾವು ಕೊಡ್ತೇವೆ ಅಂತ. ಮೂರನೇದು ಭಾರಿ ದೊಡ್ಡ ಪಾಯಿಂಟ್ ನಾವು ಎತ್ತಿರ್ತಕ್ಕಂಥದ್ದು, ಎಲೆಕ್ಷನ್ ಆಗ್ತಕ್ಕಂಥ ಕ್ಯಾಂಡಿಡೇಟು ಮಾಡೋ ಭಾಷಣ. ಈಗ ನಾವಾಗಲೇ ಜನತಾದಳದಿಂದ ಒಂದು ವಾರ್ ರೂಮ್ ಅಂತೇಳಿ ರಿಟೈರ್ಡ್ ಜಡ್ಜ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಎಲೆಕ್ಷನ್ಗೆ ಇರ್ತಕ್ಕಂಥ ಭಾಷಣ ಮಾಡ್ತಾರೋ, ಜಾತಿ ಹೆಸರಲ್ಲಿ ಮಾಡ್ತಾರೋ, ಅಥವಾ 5,000 10,000 ಚೆಕ್ಗಳು ಕೊಡ್ತಾರೋ, ಅಥವಾ ಆಸ್ಪತ್ರೆಗೆ 1 ಲಕ್ಷ 2 ಲಕ್ಷ ಅಂತೇಳಿ ನಿಲ್ಲೋ ಕ್ಯಾಂಡಿಡೇಟ್ ಕೊಡ್ತಾನೋ, ಅದನ್ನೆಲ್ಲ ಫೋಟೋ ತೆಗೆದು ಅವ್ರ ಭಾಷಣ ರೆಕಾರ್ಡ್ ಮಾಡಿ ನಿಮ್ಮ ಹತ್ರಕ್ಕೆ ನಾವು ಕೊಟ್ಟಾಗ ಅವ್ರ ನಾಮಿನೇಷನನ್ನೇ ಅಕ್ಸೆಪ್ಟ್ ಮಾಡಬಾರ್ದು, ಅಪ್ಲಿಕೇಶನ್ನೇ ರಿಜೆಕ್ಟ್ ಮಾಡಬೇಕು. ಆಧಾರದ ಮೇಲೆ ಕೋರ್ಟ್ ಹೋಗೋದು, ಎಲೆಕ್ಷನ್ ಆಗೋದು ಆಮೇಲೆ, ಬಿಫೋರ್ ವಿ ವಿಲ್ ಪ್ರೂವ್. ಜಾತಿ ಆಧಾರದ ಮೇಲೆ ವೋಟ್ ಕೇಳಬಾರ್ದು ಎಲೆಕ್ಷನ್ ಕಮಿಷನ್ ಇಟ್ಟಿಸ್ಕೊಳ್ಳಿಕ್ಕೆ. ಸ್ವಾಮಿ ಇದ್ರೆ ಸ್ವಾಮಿ, ಈಗ JDS ಇಷ್ಟು ದಿನಗಳ ಕಾಲ ಒಂದು ಕಡೆ ಲೇಟ್ ಮಾಡಿದೆ, ಅವರು ಯಾಕೆ ಅವ್ರು ಕಂಪ್ಲೇಂಟ್ ಕೊಡಲ ನಮ್ಗೆ ಅರ್ಥ ಆಗಲಿಲ್ಲ. ಅಂದರೆ ಒಂದು ರೀತಿಯಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಇದನ್ನು ಕಾಂಗ್ರೆಸ್ದು ಬಿಜೆಪಿದು ಇವರಿಬ್ಬರದೇ ವಿಚಾರ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ವಾಸ್ತವವಾಗಿ ಕಾಂಗ್ರೆಸ್ ಬಯಲು ಮಾಡಿದಂಥ ಹಗರಣ ಅಲ್ವೇ ಅಲ್ಲ, ಇದು ಜರ್ನಲಿಸ್ಟ್ಗಳು ಬಯಲು ಮಾಡಿದಂಥ ಅತಿ ದೊಡ್ಡ ಹಗರಣ ಇದು. ಇದು ದೇಶವ್ಯಾಪಿ ಸದ್ದಾಗಬೇಕಾಗಿದ್ದಂಥ ಹಗರಣ ಇದು. ಚುನಾವಣಾ ಆಯೋಗದ ಮೇಲೆ ಗಂಭೀರ ಆರೋಪ ಬಂದಿರತಕ್ಕಂಥ ಒಂದು ಹಗರಣ ಇದು. ಸೊ JDS ಅವರು ಇವತ್ತು ಬುಧವಾರ ಬಂದಿದ್ದಾರೆ, ಘಟನೆ ನಡೆದು ಒಂದು ಹೆಚ್ಚು ಕಡಿಮೆ ಒಂದು ವಾರ ಆದಮೇಲೆ ಇವರು ಬಂದಿದ್ದಾರೆ. ನಿನ್ನೆ ಆಮ್ ಆದ್ಮಿ ಕೂಡ ಬಂದರು. ಇವತ್ತು ಬಂದಂಥವರು ಏನೇನು ಅವರು ದೂರು ಕೊಟ್ಟಿದ್ದಾರೆ, ಅವರ ಕನ್ಸರ್ನ್ಸ್ ಏನೇನಿತ್ತು ಅಂತ? ರಮಕಾಂತ್, ಖಾಸಗಿ ಸಂಸ್ಥೆಯಿಂದ ನಡೆದ ಒಂದು ಸಮೀಕ್ಷೆಯಲ್ಲಿ ಮತದಾರರ ಹೆಸರನ್ನು ಕೈ ಬಿಡಲಾಗಿದೆ ಎಂಬ ಪ್ರಕರಣ ವಿಚಾರವಾಗಿ ಈಗಾಗಲೇ ಕೂಡ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಚ್ಚಿನ ಒಂದು ಕಾವು ಪಡಿತಾ ಇದೆ, ಅದೇ ರೀತಿಯಲ್ಲಿ ಹೆಚ್ಚಾಗ್ತಾ ಇದೆ. ಇದರ ಜೊತೆಯಲ್ಲಿ ಇವತ್ತು JDS ನಾಯಕರು ಅಂದರೆ JDS ಅಧ್ಯಕ್ಷರಾದಂತಹ CM ಇಬ್ರಾಹಿಂ ನೇತೃತ್ವದಲ್ಲಿ ಇವತ್ತು ಕೂಡ ಒಂದು ಪ್ರತಿಭಟನೆ ಮಾಡಿದ್ರು. ನಂತರ ಚುನಾವಣೆ ಆಯೋಗಕ್ಕೆ ಹೋಗಿ ಒಂದು ದೂರನ್ನು ಕೂಡ ಕೊಟ್ಟರು. ಅಂದರೆ ಈಗಾಗಲೇ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಕಿತ್ತಾಟವನ್ನು ಮಾಡ್ತಾ ಇದೆ. ಅಂದರೆ ಚಿಲುಮೆ ಎಂಬ ಸಂಸ್ಥೆ, ಖಾಸಗಿ ಸಂಸ್ಥೆಯಿಂದ ಏನು ಮತದಾರದ ಪಟ್ಟಿಯನ್ನು ಕೈಬಿಡಲಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎರಡೂ ಕೂಡ ರಾಷ್ಟ್ರೀಯ ಪಕ್ಷಗಳು ಕೂಡ ತಮ್ಮಲ್ಲೇ ಕಿತ್ತಾಡ್ಕೊಳ್ತಾ ಇದ್ದಾವೆ. ಒಂದು BJP ನಾಯಕರು ಹೇಳ್ತಿದ್ದಾರೆ,
ಕಾಂಗ್ರೆಸ್ ನವರು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಅಂತ. ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು, ಈ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಇದಕ್ಕೆ ಬಿಜೆಪಿನವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಬಿಜೆಪಿಗೆ ಸಂಬಂಧಪಟ್ಟಂತ ಸಚಿವರು ಇದ್ದಾರೆ, ಅವರಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳಿದ್ದಾರೆ. ಅಂದ್ರೆ ಯಾರು ಕೂಡ ಎಲ್ಲರೂ ಕೂಡ ತಮ್ಮ ತಮ್ಮ ಪಕ್ಷಗಳ ನಾಯಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ತನಿಖೆ ಮಾಡುವವರು ಯಾರು ಎಂಬುದು ಕೂಡ ಜೆಡಿಎಸ್ ನಾಯಕರ ಒಂದು ಪ್ರಶ್ನೆಯಾಗಿತ್ತು. ಅಂದರೆ ಈಗಾಗಲೇ ಕೂಡ ಸುಮಾರು 27 ಲಕ್ಷಕ್ಕಿಂತ ಹೆಚ್ಚು ಮತದಾರ ಪಟ್ಟಿಯನ್ನು ಹೆಸರು ಕೈಬಿಡಲಾಗಿದೆ. ಇದನ್ನು ಮತ್ತೆ ಪರಿಷ್ಕರಣೆ ಮಾಡಬೇಕು. ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ನ್ಯಾಯಮೂರ್ತಿಗಳ ಒಂದು ಆ ಉಸ್ತುವಾರಿಯಲ್ಲಿ ಇದರ ಒಂದು ವಿಚಾರಣೆ ನಡೀಬೇಕು ಅನ್ನೋದು ಕೂಡ ಒಂದು ಆಗ್ರಹ ಮಾಡಿದ್ರು ಜೆಡಿಎಸ್ ನಾಯಕರು. ಅಂದರೆ ಸುಮಾರು ಈಗಾಗಲೇ ಕೂಡ 27 ಲಕ್ಷಕ್ಕಿಂತ ಹೆಚ್ಚು ಹೆಸರುಗಳನ್ನು ಕೈಬಿಡಲಾಗಿದೆ. ಯಾಕೆ ಕೈಬಿಡಲಾಗಿದೆ, ಯಾವ ಸಮುದಾಯದವರಿಗೆ ಹೆಚ್ಚು ಕೈಬಿಡಲಾಗಿದೆ, ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವೋಟರ್ ಲಿಸ್ಟ್ಗಳನ್ನು ಕೂಡ ಅದರಿಂದ ಡಿಲೀಟ್ ಮಾಡಲಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಜೆಡಿಎಸ್ ಯಾವ್ಯಾವ ಕ್ಷೇತ್ರದಲ್ಲಿ ಒಂದು ಪ್ರಬಲವಾಗಿತ್ತು, ಆ ಮುಂದಿನ ಬಿಬಿಎಂಪಿ ಚುನಾವಣೆಯಲ್ಲೂ ಕೂಡ ಯಾರ ಪರ ಒಂದು ಜೆಡಿಎಸ್ ಕಾರ್ಯಕರ್ತರು ಒಲವೊಂದಿದ್ರು ಮತ್ತು ಜನತೆ ಒಲವು ಹೊಂದಿದ್ರು ಅಂತ ಕ್ಷೇತ್ರಗಳಲ್ಲಿ ಜೆಡಿಎಸ್ ಪರ ಬೀಳುವಂತಹ ಒಂದು ಓಟ್ಗಳನ್ನು ಕೂಡ ಮತದಾರರ ಪಟ್ಟಿಯಿಂದ ಆ ಒಂದು ಡಿಲೀಟ್ ಮಾಡಿದ್ದಾರೆ ಎನ್ನುವುದು ಕೂಡ ಸಾಕಷ್ಟು ಒಂದು ಆರೋಪಗಳು ಮಾಡ್ತಾ ಇದ್ರು. ಜೊತೆಗೆ ನಂತರ ಚುನಾವಣಾ ಆಯೋಗಕ್ಕೆ ಏನು ಒಂದು ದೂರನ್ನು ಕೊಟ್ಟರು. ಆ ದೂರಿನಲ್ಲೂ ಕೂಡ ಸಾಕಷ್ಟು ಒಂದು ವಿಚಾರಗಳ ಬಗ್ಗೆ ಚುನಾವಣಾ ಆಯೋಗಕ್ಕೆ ಒಂದು ಗಮನಕ್ಕೆ ತಂದ್ರು. ಅಂದ್ರೆ ಈ ಚುನಾವಣಾ ಪಟ್ಟಿ ಮತದಾರ ಪಟ್ಟಿಗೆ ಮತ್ತೆ ಸೇರಿಸಬೇಕು ಒಂದು ಆಗ್ರಹವನ್ನು ಕೂಡ ಮಾಡಿದ್ರು. ಜೊತೆಗೆ ಇದನ್ನು ಹೊರತುಪಡಿಸಿದ್ರೆ ಅಂದ್ರೆ ಚುನಾವಣಾ ಪಟ್ಟಿಯಲ್ಲಿ ಯಾರ ಮೇಲೆ ಕ್ರಮ, ಯಾರ ವಿಚಾರಣೆ ತಗೋಬೇಕು ಮತ್ತೆ ಯಾರೆಲ್ಲ ಮೇಲೆ ಕ್ರಮ ಕೈಗೊಳ್ಬೇಕು, ಯಾರ ಮೇಲೆ ಅನುಮಾನವಿದೆ ಅಂತಹ ವ್ಯಕ್ತಿಗಳನ್ನು ವಿಚಾರಣೆ ಮಾಡೋದಕ್ಕೆ ಚುನಾವಣಾ ಆಯೋಗನೇ ಮುಂದೆ ಬರಬೇಕು ಅನ್ನೋದು ಕೂಡ ಜೆಡಿಎಸ್ ನಾಯಕರ ಒಂದು ಮನವಿಯಾಗಿತ್ತು. ಅಂದ್ರೆ ಇದು ಚುನಾವಣಾ ಆಯೋಗ ಒಂದು ಇಂಡಿಪೆಂಡೆಂಟ್ ಆಗಿರೋದ್ರಿಂದ, ಅಲ್ಲಿ ಸಂವಿಧಾನಿಕ ಒಂದು ಸಂಸ್ಥೆ ಆಗಿರೋದ್ರಿಂದ ಯಾರು ಕೂಡ ಇದರ ಬಗ್ಗೆ ವಿಚಾರಣೆ ಮಾಡೋಕ್ಕಾಗಲ್ಲ. ಈಗಾಗಲೇ ಸಿಎಂ ಬೊಮ್ಮಾಯಿಯವರು ಒಂದು ತನಿಖೆ ಮಾಡಿಸ್ತೀವಿ ಅಂತ ಹೇಳಿದರೆ ಅದನ್ನು ವಾಪಸ್ ತೆಗೆದುಕೊಳ್ಬೇಕು. ಚುನಾವಣಾ ಸಂಸ್ಥೆ ಆಯೋಗದಿಂದಲೇ ನೇರವಾಗಿ ಒಂದು ತನಿಖೆ ಮಾಡಬೇಕು ಅನ್ನೋದು ಕೂಡ ಜೆಡಿಎಸ್ ನಾಯಕರ ಒಂದು ಮನವಿಯಾಗಿತ್ತು. ರಮಕಾಂತ್, ಓಕೆ, ಥ್ಯಾಂಕ್ ಯು ಸ್ವಾಮಿ.